ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಏನ್ ಮಾಡ್ತೀರಿ ಒಬ್ರು ಸಂಸದರೇ ದೇಶ ವಿಭಜನೆ ಮಾತಾಡ್ತಾರೆ ಭಾರತದ ಉತ್ತರ ಇದೆ ಭಾರತದ ದಕ್ಷಿಣ ಇದೆ ಅದನ್ನೇ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆ ಮಾತಾಡ್ತಾರೆ ಹೀಗೆ ವಿಭಜನೆ ಮಾತಾಡುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಹೊಸ್ತೇನಲ್ಲ ವಿಭಜಿಸಿ ಆಳೋದೇ ಅವರ ಬ್ರಿಟಿಷರಿಂದ ಪಡ್ಕೊಂಡಂಥ ಒಂದು ಟ್ರೇಡ್ ಸೀಕ್ರೆಟ್ ಅವರು ಅವರು ಬ್ರಿಟಿಷರು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟು ಹೋಗ್ಬೇಕಾದ್ರೆ ನೀನು ಆಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಬಹುಶಃ ಜವಹರ್ಲಾಲ್ ಕಿವಿಗೆ ಹೇಳಿ ಜವಹರ್ಲಾಲ್ ನೆಹರು ಅವರು ಕಿವಿಗೆ ಹೇಳಿದ್ದನ್ನು ಇವ್ರಿಗೆ ಫಲಿಸ್ಕೊಂಡು ಬಂದಿದ್ದಾರೆ ವಿಭಜಿಸಿ ಆಳು ಭಾಷೆಯ ಹೆಸರಿನಲ್ಲಿ ವಿಭಜಿಸು ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜಿಸು ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡು ಅದೇ ತಾನೇ ಅವ್ರ ತಂತ್ರ ಅಲ್ಲೇ ಈಗ ಈಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಂಸದರ ಮೇಲೆ ಡಿ ಕೆ ಸುರೇಶ್ ಮೇಲೆ ಮಾಡಿದಾರಾ ಮಾಡಿದಾರಾ ಬೇರೆ ಆಗಿದ್ದರೆ ಬಿಟ್ಬಿಡ್ತಿದ್ರ ಈಶ್ವರಪ್ಪನವರು ವಿಭಜನೆಯ ಮಾತಾಡೋವಂಥವ್ರನ್ನ ವಿಭಜಿಸುವ ಮನಸ್ಥಿತಿಯವ್ರನ್ನ ಗುಂಡಿಟ್ಟುಕೊಳ್ಳುವ ಕಾನೂನು ತರಬೇಕು ಅಂತ ಹೇಳಿದ್ರು ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ ಅವ್ರು ಹೇಳಿದ ಕಾನೂನು ತರಬೇಕು ಅಂತ ಹೇಳಿದ್ದಾರೆ ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅವ್ರು ಡಿಮ್ಯಾಂಡ್ ಅದು ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂಥೇಳಿ ದೇಶದ್ರೋಹಿಗಳ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ಕೆ ಬರುತ್ತಾ ಅಥವಾ ಅವರಿಗೆ ಪದ್ಮ ಪುರಸ್ಕಾರ ಕೊಡಿ ಅಂತ ಹೇಳಕ್ ಬರುತ್ತಾ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಏನ್ ಮಾಡ್ತೀರಿ ಒಬ್ಬರು ಸಂಸದರೇ ದೇಶ ವಿಭಜನೆ ಮಾತಾಡ್ತಾರೆ ಭಾರತದ ಉತ್ತರ ಇದೆ ಭಾರತದ ದಕ್ಷಿಣ ಇದೆ ಅದನ್ನೇ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆ ಮಾತಾಡ್ತಾರೆ ಹೀಗೆ ವಿಭಜನೆ ಮಾತಾಡುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಹೊಸ್ತೇನಲ್ಲ ವಿಭಜಿಸಿ ಆಳೋದೇ ಅವರ ಬ್ರಿಟಿಷರಿಂದ ಪಡ್ಕೊಂಡಂಥ ಒಂದು ಟ್ರೇಡ್ ಸೀಕ್ರೆಟ್ ಅವರು ಅವರು ಬ್ರಿಟಿಷರು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟು ಹೋಗಬೇಕಾದ್ರೆ ನೀನು ಆಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಬಹುಶಃ ಜವಹರ್ಲಾಲು ಕಿವಿಗೆ ಹೇಳಿ ಜವಹರ್ಲಾಲ್ ನೆಹರು ಅವರು ಕಿವಿಗೆ ಹೇಳಿದ್ದನ್ನು ಇವ್ರಿಗೆ ಪಾಲಿಸ್ಕೊಂಡು ಬಂದಿದ್ದಾರೆ ವಿಭಜಿಸಿ ಆಳು ಭಾಷೆಯ ಹೆಸರಿನಲ್ಲಿ ವಿಭಜಿಸು ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜಿಸು ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡು ಅದೇ ತಾನೇ ಅವ್ರ ತಂತ್ರ ಅಂದರೆ ಈಗ ಈಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಂಸದರ ಮೇಲೆ ಡಿ ಕೆ ಸುರೇಶ್ ಮೇಲೆ ಮಾಡಿದಾರಾ ಮಾಡಿದಾರಾ ಬೇರೆ ಆಗಿದ್ದರೆ ಬಿಟ್ಬಿಡ್ತಿದ್ರ ಈಶ್ವರಪ್ಪನವರು ವಿಭಜನೆಯ ಮಾತಾಡುವಂಥವ್ರನ್ನ ವಿಭಜಿಸುವ ಮನಸ್ಥಿತಿಯವ್ರನ್ನ ಗೊಂಡಿಟ್ಟುಕೊಳ್ಳುವ ಕಾನೂನು ತರಬೇಕು ಅಂತ ಹೇಳಿದರು ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ ಅವ್ರು ಹೇಳಿದ ಕಾನೂನು ತರಬೇಕು ಅಂತ ಹೇಳಿದ್ದಾರೆ ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅವ್ರ ಡಿಮ್ಯಾಂಡ್ ಅದು ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂತೇಳಿ ದೇಶದ್ರೋಹಿದ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ ಬರುತ್ತಾ ಅಥವಾ ಅವರಿಗೆ ಪದ್ಮ ಪುರಸ್ಕಾರ ಕೊಡಿ ಅಂತ ಹೇಳಕ್ ಬರುತ್ತಾ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಏನ್ ಮಾಡ್ತೀರಿ ಒಬ್ಬರು ಸಂಸದರೇ ದೇಶ ವಿಭಜನೆ ಮಾತಾಡ್ತಾರೆ ಭಾರತದ ಉತ್ತರ ಇದೆ ಭಾರತದ ದಕ್ಷಿಣ ಇದೆ ಅದನ್ನೇ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆ ಮಾತಾಡ್ತಾರೆ ಹೀಗೆ ವಿಭಜನೆ ಮಾತಾಡುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಹೊಸ್ತೇನಲ್ಲ ವಿಭಜಿಸಿ ಆಳೋದೇ ಅವರ ಬ್ರಿಟಿಷರಿಂದ ಪಡ್ಕೊಂಡಂಥ ಒಂದು ಟ್ರೇಡ್ ಸೀಕ್ರೆಟ್ ಅವರು ಅವ್ರು ಬ್ರಿಟಿಷರು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟು ಹೋಗ್ಬೇಕಾದ್ರೆ ನೀನು ಆಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಬಹುಶಃ ಜವಹರ್ಲಾಲು ಕಿವಿಗೆ ಹೇಳಿ ಜವಹರ್ಲಾಲ್ ನೆಹರು ಅವ್ರ ಕಿವಿಗೆ ಹೇಳಿದ್ದನ್ನು ಇವರಿಗೆ ಪಾಲಿಸ್ಕೊಂಡು ಬಂದಿದ್ದಾರೆ ವಿಭಜಿಸಿ ಆಳು ಭಾಷೆಯ ಹೆಸರಿನಲ್ಲಿ ವಿಭಜಿಸು ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜಿಸು ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡು ಅದೇ ತಾನೇ ಅವ್ರ ತಂತ್ರ ಅಲ್ಲೇ ಈಗ ಈಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಂಸದರ ಮೇಲೆ ಡಿ ಕೆ ಸುರೇಶ್ ಮೇಲೆ ಮಾಡಿದಾರಾ ಮಾಡಿದಾರಾ ಬೇರೆ ಆಗಿದ್ದರೆ ಬಿಟ್ಬಿಡ್ತಿದ್ರ ಈಶ್ವರಪ್ಪನವರು ವಿಭಜನೆಯ ಮಾತಾಡೋವಂಥವ್ರನ್ನ ವಿಭಜಿಸುವ ಮನಸ್ಥಿತಿಯವ್ರನ್ನ ಗುಂಡಿಟ್ಟುಕೊಳ್ಳುವ ಕಾನೂನು ತರಬೇಕು ಅಂತ ಹೇಳಿದ್ರು ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ ಅವ್ರು ಹೇಳಿದ ಕಾನೂನು ತರಬೇಕು ಅಂತ ಹೇಳಿದ್ದಾರೆ ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅವ್ರು ಡಿಮ್ಯಾಂಡ್ ಅದು ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂತೇಳಿ ದೇಶದ್ರೋಹಿದ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ ಬರುತ್ತಾ ಅಥವಾ ಅವರಿಗೆ ಪದ್ಮ ಪುರಸ್ಕಾರ ಕೊಡಿ ಅಂತ ಹೇಳಕ್ ಬರುತ್ತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ